ಜಾನ್ವಿ ಮಗು ಅಪ್ಪ ತಾಯಿ ತನ್ನ ಸುಖದ ಬಗ್ಗೆ ಇದುವರೆಗೂ ಓದಿದ್ದೆ ಕೇಳಿದ್ದೆ ನೋಡಿದ್ದೆ ಒಂದು ಹೆಣ್ಣಿಗೆ ತಾಯಿ ಆಗೋಕ್ಕಿಂತ ಅಮೂಲ್ಯವಾದ ಕ್ಷಣ ಇನ್ನು ಯಾವುದು ಇಲ್ಲ ಅಂತ ಗೊತ್ತಿತ್ತು ಆದರೆ ಇದನ್ನ ಅನುಭವಿಸೋ ಸುಖ ನನಗೆ ಈಗ ಗೊತ್ತಾಗ್ತಿದೆ ಅಪ್ಪ ಅದನ್ನ ಹೇಳಕ್ಕೆ ಆಗಲ್ಲ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಸ್ವಲ್ಪ ಹೊತ್ತು ನನ್ನ ಮಗು ಕಾಣದೆ ಇದ್ದಕ್ಕೆ ನನಗೊಂದು ಹುಚ್ಚೆ ಹಿಡಿದಂಗ ಆಗಿಬಿಟ್ಟಿತ್ತು ರವಿ ಏನಾದರೂ ಒಂದು 5-10 ನಿಮಿಷ ಮಗುನ ತರದ ಲೇಟ್ ಆಗಿದಿದ್ರೆ ನನ್ನ ಪ್ರಾಣನೇ ಕಳ್ಕೊಂಡು ಬಿಡ್ತಿದ್ದೆ ಅಪ್ಪ ಅಯ್ಯೋ ಮಗಳೇ ಯಾಕಮ್ಮ ಇದೆಲ್ಲ ಮಾತಾಡ್ತಿದೀಯ ಅಪ್ಪ ನಾನು ಹೇಳಿದ್ದು ಮಗು ಸಿಗದೇ ಇದ್ರೆ ಅಂತ ಈಗ ಮಗು ಸಿಕ್ಕಿದೆಯಲ್ಲ ಇನ್ನು ಏನು ಟೆನ್ಷನ್ ಇಲ್ಲ ಮಗುನ ಹುಡುಕಿ ತಂದಿದ್ ರವಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಮ್ಮನೆ ಮಗುನ ಹುಷಾರಾಗಿ ನೋಡಿಕೊಳ್ಳೋದು ನನ್ನ ಕರ್ತವ್ಯ ಅಲ್ವೇನೆ ಅದಕ್ಕೆ ಥ್ಯಾಂಕ್ಸ್ ಎಲ್ಲ ಬೇಕಾ ರವಿ ನನ್ನ ಮಗುನ ಕದ್ದುಕೊಂಡು ಹೋದವನಿಗೆ ಪೊಲೀಸಿಗೆ ಹಿಡ್ಕೊಟ್ಯಾ ಇವತ್ತು ನನ್ನ ಮಗುನ ಕದ್ದವನು ನಾಳೆ ಇನ್ನೊಂದು ಮಗು ಕದಿಯಲ್ಲ ಅಂತ ಏನು ಗ್ಯಾರಂಟಿ ಆಮೇಲೆ ಆತ ಇನ್ನು ನಾನು ಪಟ್ಟಷ್ಟೇ ಕಷ್ಟಪಡಬೇಕಾಗುತ್ತೆ ಹಾಗೆಲ್ಲ ಆಗಬಾರದು ಹೋಗು ನೀನು ಮೊದಲು ಪೊಲೀಸಿಗೆ ಹಿಡ್ಕೊಂಡು ಹೋಗು ಸರಿ ಹಾಗೆ ಮಾಡ್ತೀನಿ ಏನು ನೋಡ್ತಿದ್ದೀಯಾ ಹೋಗು ರವಿ ಶ್ರೀ ಎಲ್ಲಿ ಬರ್ತಿದ್ದಾರೆ ಅಂತ ಸ್ವಲ್ಪ ವಿಚಾರಿಸು ಇನ್ನೊಂದು ಗಂಟೆಲಿ ಬರ್ತಾರಂತೆ ಈಗ ತಾನೇ ಫೋನ್ ಮಾಡಿದ್ರು ಹೌದಾ ಮಗುನ ನೋಡಿದಾಗ ಶ್ರೀ ಮುಖದಲ್ಲಿ ಕಾಣೋ ಸಂತೋಷನ ನಾನು ಯಾವಾಗ ನೋಡ್ತೀನಿ ಅಂತ ಅನ್ಸ್ಬಿಟ್ಟಿದೆ ಅಪ್ಪ ನಾನು ಅದಕ್ಕಾಗಿ ಕಾಯ್ತಾ ಇದ್ದೀನಿ ಮಗಳೇ ಹಾಗೆ ನಂದೊಂದು ಕೋರಿಕೆ ಅಮ್ಮ ಕೋರಿಕೆನಾ ನನ್ನ ಹತ್ರ ಏನಪ್ಪ ಈ ಮಗು ಕಳೆದೋಗಿರೋ ವಿಷಯನ ಅಳಿಯಂದ್ರ ಅಂತ ಹೇಳಬೇಡಮ್ಮ ಯಾಕಪ್ಪ ಅವರ ಮನಸ್ಸಿಗೆ ಆಘಾತ ಆಗುತ್ತೆ ಅದಕ್ಕೆ ಬೇಡ ಅಂದೆ ಗೊತ್ತಾಯ್ತಪ್ಪ ಮಗುನ ಸರಿಯಾಗಿ ನೋಡ್ಕೊಳಕ್ ಆಗ್ಲಿಲ್ಲ ಅಂತ ಶ್ರೀ ಬೈತಾರೆ ಅಂತನ ಶ್ರೀ ಹಾಗೆಲ್ಲ ಮಾಡಲ್ಲ ಅಪ್ಪ ಸಂದರ್ಭನ ಅರ್ಥ ಮಾಡ್ಕೋತಾರೆ ಹೋಗ್ಲಿ ಬಿಡಿಪ್ಪ ನಿಮಗೆ ಬೇಜಾರ್ ಮಾಡಕ್ ನನಗೆ ಇಷ್ಟ ಇಲ್ಲ ಶ್ರೀಗೆ ನಾನೇನೂ ಹೇಳಲ್ಲ ಯಾಕೆ ಹೇಳ್ತಿದ್ದೀಯಾ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ ಮೊದಲು ಅದರಿಂದ ಹೊರಗಡೆ ಬಾ ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ ಅದಿತಿ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಶ್ರೀ ಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ ನಾವಿದೀವಲ್ಲ ನೀನ್ ಯಾಕೆ ಚಿಂತೆ ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ ವೆಜ್ ಖಾರಾಪಾತ್ ಮಾಡುವ ವಿಧಾನ ಒಂದು ಬಾಣಲಿಗೆ ತುಪ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಗೋಡಂಬಿ ಹಾಕಿ ಹುರಿದು ಕರಿಬೇವು ಬಾಡಿಗೆ ಮೆಣಸಿನಕಾಯಿ ಕ್ಯಾರೆಟ್ ಬಟಾಣಿ ಟೊಮ್ಯಾಟೊ ಕಲ್ಲುಪ್ಪು ಬೆಲ್ಲ ಬಿಸಿಬೇಳೆಬಾತ್ ಪುಡಿ ಅರಿಶಿನ ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ ಈಗ ವೆಜ್ ಖಾರಾಬಾತ್ ಸವಿಯಲು ಇಷ್ಟೊತ್ತ ತನಕ ಡೆಲಿವರಿ ಆಗಿಲ್ಲ ಅಂದ್ರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ ಆ ಥರ ಏನಾದರೂ ಇದ್ರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ